ಕಚ್ಚದೀವು ದ್ವೀಪವನ್ನ ಶ್ರೀಲಂಕಾಗೆ ಬಿಟ್ಟುಕೊಡುವ ಮೂಲಕ ಅಥವಾ ಶ್ರೀಲಂಕಾಗೆ ಹಸ್ತಾಂತರಿಸುವ ಮೂಲಕ ಕಾಂಗ್ರೆಸ್ ದೇಶದ ಸಮಗ್ರತೆಯನ್ನ ಒಡೆಯುವ ಕೆಲಸ ಮಾಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕಿಡಿಕಾರಿದ್ದಾರೆ. ವ್ಯಕ್ತಿಯೊಬ್ಬರು ಆರ್ಟಿಐ ಅಡಿಯಲ್ಲಿ ಕಚ್ಚದೀವು ದ್ವೀಪವನ್ನ ಶ್ರೀಲಂಕಾಗೆ ಯಾವ ರೀತಿ ಬಿಟ್ಟುಕೊಡಲಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ಅದನ್ನ ಬಹಿರಂಗಗೊಳಿಸಿದ ನಂತರ ಈ ರೀತಿ ಮೋದಿಜಿಯವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಕಾಂಗ್ರೆಸ್ ದೇಶದ ಸಮಗ್ರತೆಯನ್ನ ದುರ್ಬಲಗೊಳಿಸಿದೆ ಅಂತ ಮೋದಿ ಅವರು ಕಿಡಿಕಾರಿದ್ದಾರೆ. 1974 ಅಂದಿನ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಚ್ಚದೀವು ದ್ವೀಪವನ್ನ ಶ್ರೀಲಂಕಾಗೆ ಹೇಗೆ ನೀಡಿತ್ತು ಎಂಬುದನ್ನ ಚರ್ಚಿಸಿ ಆರ್ಟಿಐ ಅರ್ಜಿಯೊಂದು ಬಹಿರಂಗಪಡಿಸಿದ ನಂತರ ಪ್ರಧಾನಿ ನರೇಂದ್ರ ಮೋದಿ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಇನ್ನು ಕಚ್ಚದೀವು ದ್ವೀಪವನ್ನ ಶ್ರೀಲಂಕಾಕ್ಕೆ ಹಸ್ತಾಂತರಿಸುವ ನಿರ್ಧಾರದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಅವರ ಭಾವನೆಗಳನ್ನ ಹೊರಹಾಕಿದ್ರು, ಯಾವ ರೀತಿ ಅದನ್ನ ದೇಶಕ್ಕೆ ಅದು ಯಾವ ರೀತಿ ಪರಿಣಾಮ ಬೀರಿತು ಅಂತ ಹೇಳಿ ಕಾಂಗ್ರೆಸ್ ಅನ್ನ ಗುರಿಯಾಗಿಸಿಕೊಂಡು ಅವರು ಮಾತನಾಡಿದ್ರು. ಪಕ್ಷವು ದೇಶದ ಸಮಗ್ರತೆ ಮತ್ತು ಹಿತಾಸಕ್ತಿಗಳನ್ನ ದುರ್ಬಲಗೊಳಿಸ್ತಾ ಇದೆ ಎಂದು ಅವರು ಆರೋಪಿಸಿದ್ದಾರೆ. 1974 ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಕಚ್ಚದೀವು ದ್ವೀಪವನ್ನ ಶ್ರೀಲಂಕಾಕ್ಕೆ ಬಿಟ್ಟುಕೊಟ್ಟಿದ್ರ ಬಗ್ಗೆ ಈ ರೀತಿ ಅವರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ.